ಪವರ್ ಟಿವಿ ವರದಿ ಬಳಿಕ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸಾರಿಗೆ ಇಲಾಖೆ ನೂತನ ಕಚೇರಿ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಇದು ಪವರ್ ಟಿವಿ ವರದಿಯ ಪವರ್ಫುಲ್ ಇಂಪ್ಯಾಕ್ಟ್ ಆಗಿದೆ. ಬಾಡಿಗೆ ಕಟ್ಟಡಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಸ್ವಂತ ಕಟ್ಟಡವಿದ್ರೂ ಕೂಡ ಲಕ್ಷ ಲಕ್ಷ ರೂಪಾಯಿ ಬಾಡಿಗೆಯನ್ನ ಕೊಡಲಾಗ್ತಾ ಇತ್ತು. ಇದು ಪವರ್ ಟಿವಿ ವರದಿಯ ಪವರ್ಫುಲ್ ಇಂಪ್ಯಾಕ್ಟ್. ಬಾಡಿಗೆ ಕಟ್ಟಡಕ್ಕೆ ಕೊನೆಗೂ ಈಗ ಮುಕ್ತಿ ದೊರಕಿದೆ. ಸ್ವಂತ ಕಟ್ಟಡ ಇದ್ರೂ ಕೂಡ ಲಕ್ಷ ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಲಾಗ್ತಾ ಇತ್ತು. ಹುಬ್ಬಳ್ಳಿಯ ಗಬ್ಬೂರಿನಲ್ಲಿರುವಂತಹ ಆರ್ಟಿಒ ಪೂರ್ವ ವಿಭಾಗದ ಕಚೇರಿ ಇದು. ಸ್ವಂತ ಕಟ್ಟಡ ನಿರ್ಮಾಣಗೊಂಡಿದ್ರೂ ಉದ್ಘಾಟನೆ ಆಗಿರಲಿಲ್ಲ. ಪ್ರತಿ ತಿಂಗಳು 4.5 ಲಕ್ಷ ಬಾಡಿಗೆಯನ್ನ ಪಾವತಿಸ್ತಾ ಇತ್ತು ಆರ್ಟಿಒ. ನಾಳೆ ಆರ್ಟಿಒ ನೂತನ ಕಚೇರಿ ಉದ್ಘಾಟನೆ ಆಗಲಿದೆ. ಪವರ್ ಟಿವಿ ಈ ನಿಟ್ಟಿನಲ್ಲಿ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿಯ ಇಂಪ್ಯಾಕ್ಟ್ ಆಗಿ ಈಗ ಆ ಬಾಡಿಗೆ ಕಟ್ಟಡಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಆ ಕಟ್ಟಡ ಉದ್ಘಾಟನೆ ಆಗುತ್ತೆ, ನಾಳೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಸಾರಿಗೆ ಇಲಾಖೆ ನೂತನ ಕಚೇರಿ ಉದ್ಘಾಟನೆಗೆ ಈಗ ಮುಹೂರ್ತ ಫಿಕ್ಸ್ ಮಾಡಲಾಗಿರುವಂಥದ್ದು. ಪವರ್ ಟಿವಿ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಸುದ್ದಿ ಇದು. ಪವರ್ ಟಿವಿ ಈ ನಿಟ್ಟಿನಲ್ಲಿ ವರದಿಯನ್ನು ಬಿತ್ತರಿಸಿದ ನಂತರದಲ್ಲಿ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ನೂತನ ಕಚೇರಿ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ನಾಳೆ ಕಚೇರಿ ಉದ್ಘಾಟನೆಗೊಳ್ಳಲಿದೆ.